ಬೀದಿಗೆ ಬಂದಿದ್ದಾರೆ, 60 ವರ್ಷ ದೇಶ ಆಡಿದ್ರು, ಲೂಟಿ ಮಾಡಿದ್ರು, ಹಾಸಿಗೆ ದಿಂಬಲ್ಲಿ ದುಡ್ಡು ಮಾಡಿದ್ರು, ಈಗ ಬಂದ್ರು ಜನರಿಗೆ ಟೂಲ್ ಕಿಟ್ ಟ್ರಿಪ್ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇಲ್ಲ. ಸುಧಾಕರ್ ಅವರದು ನಾನು ನೋಡಿದೆ ಪ್ರೆಸ್ ಸ್ಟೇಟ್ಮೆಂಟು, ಎರಡು ಸಲ ಕಾಂಗ್ರೆಸ್ ಅಲ್ಲೇ ಗೆದ್ದರವರು, ಈಗ ಕಾಂಗ್ರೆಸ್ನ ಬೈತಾರೆ. ಕಾಂಗ್ರೆಸ್ ಅಲ್ಲಿ ಅವರು ಭಾಳ ಆತ್ಮೀಯರಾಗಿದ್ದವರು, ಸಿದ್ದರಾಮಯ್ಯನವ್ರಿಗೆ, ಮಹಾದೇವಪ್ಪನವ್ರಿಗೆ, ದೇಶಪಾಂಡೆ ಅವ್ರಿಗೆ, ಎಸ್ ಎಂ ಕೃಷ್ಣ ಅವ್ರಿಗೆ, ಇವರೆಲ್ಲ ಅವರೆಲ್ಲ ಆತ್ಮೀಯರಾಗಿದ್ದರು. ಎರಡು ಬಾರಿ ಇವರು ಶಾಸಕರಾದರು. ಈ ಕಾಂಗ್ರೆಸ್ನ ಬೈತಾರೆ. ಯಾಕಿದ್ರು ಕಾಂಗ್ರೆಸ್ಸಲ್ಲಿ ಇವರು ಏನು ಸೈದ್ಧಾಂತಿಕವಾಗಿ ಇವ್ರು ಹೋದ್ರೆ, ಇವರು ಪಾಠ ಬಿಟ್ಬಿಟ್ಟು ಅಧಿಕಾರಕ್ಕೋಸ್ಕರ ಹೋದವ್ರು ಅಷ್ಟೇ. ಇವರೆಲ್ಲ ಸೈದ್ಧಾಂತಿಕವಾಗಿ ಡಿಫ್ರೆನ್ಸಸ್ ಬಂದು ಏನೇನು ಹೋಗಿಲ್ಲ. ಆಮೇಲೆ ಒಂದು ಪಕ್ಷದಿಂದ ಬೆಳೆದಿದ್ದಾರೆ, ಆ ಪಕ್ಷನ ಬೈಯೋದು ಬಿಡಿ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಏನು ಅಧಿಕಾರಕ್ಕೆ ಹೋಗಿದ್ದೀರಾ, ಆಯ್ತು, ಸಂತೋಷ. ಆದರೆ ಬೆಳೆಸಿದಂಥ ಪಕ್ಷ ಯಾಕೆ ಬೈತೀರಾ? ಆಮೇಲೆ ಆ ಥರದ್ದು ಭ್ರಷ್ಟಾಚಾರಗಳು ಏನಾದರೂ ಇದ್ದಿದ್ದರೆ ವಿರೋಧ ಪಕ್ಷಗಳವರು ಹಿಂದೆ ನಾವು 5 ವರ್ಷ ಆಡಳಿತದಲ್ಲಿದ್ದಾಗ ಇವರೇನು ಕಡಲೆಕಾಯ್ತು ಅಂತ ಇದ್ರಾ? ತನಿಖೆ ಮಾಡಿಸ್ಬೇಕಾಗಿತ್ತು, ಯಾವ ತನಿಖೆನೂ ಮಾಡಿಸ್ಲಿಲ್ಲ. ಈಗ ಅವ್ರ ಮೇಲೆ ಒಂದೊಂದೇ ಅಪಾದನೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾವುದು ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಇರ್ಬೋದು, ಅಥವಾ ಲೆಕ್ಚರರ್ ಸ್ಕ್ಯಾಮ್ ಇರ್ಬೋದು, ಡಾಕ್ಟರ್ ಸ್ಕ್ಯಾಮ್ ಇರ್ಬೋದು, ಈ ಕಾಂಟ್ರಾಕ್ಟರ್ಸು ಕೋವಿಡ್ ಇರ್ಬೋದು, ಕಾಂಟ್ರಾಕ್ಟರ್ಸ್ ಇರ್ಬೋದು, 40% ಇರ್ಬೋದು, ಇದೆಲ್ಲ ಬಂದಮೇಲೆ ವಿರೋಧ ಪಕ್ಷದವ್ರು ನೀವೇನು ಸಾಚಾಗಳಲ್ವೋ ಅಂತ ಕೇಳ್ತಾರೆ. ನಾವು ಸಾಚಾಗಳೋ ಅಲ್ವೋ, ನಾವು ಅಧಿಕಾರದಲ್ಲಿದ್ದಾಗ ನಾವು ಏನನ್ನ ತಪ್ಪು ಮಾಡಿದರೆ ನೀವು ಕ್ರಮ ತಗೊಳ್ಳಿ, ಏನು ಅಡ್ಡಿ ಇಲ್ವಲ್ಲ, ನಿಮ್ಮ ಕೈಯಲ್ಲೇ ED ಇದೆ, ನಿಮ್ಮ ಕೈಯಲ್ಲೇ CBI ಇದೆ, ನಿಮ್ಮ ಕೈಯಲ್ಲೇ ಇನ್ಕಮ್ ಟ್ಯಾಕ್ಸ್ ಇದೆ, ನಿಮ್ಮ ಹತ್ರನೇ ಎಲ್ಲ ಸಂಸ್ಥೆಗಳನ್ನೆಲ್ಲ ನೀವೇ ಕಪ್ಪಿಮುಷ್ಟಿಲಿ ಇಟ್ಕೊಂಡಿದ್ದೀರ ದೇಶದಲ್ಲಿ. ಸುಮ್ಮನೆ ವಿರೋಧ ಪಕ್ಷದವ್ರ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ? ಅವ್ರು ಭಾಳ ಆತ್ಮೀಯರಾಗಿದ್ದವ್ರು ನೀವೇ ಅಲ್ವಾ? ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.